ಸ್ಟಾರ್ಟ್ ಮಾಡು. ಏನಿಲ್ಲ ಸೊ ಏನಂದ್ರೆ ಇವರೆಲ್ಲ ನನ್ನ ಫ್ರ್ಯಾಂಕ್ ಫ್ರೆಂಡ್ ಫ್ರೆಂಡ್ಸು, ಇವ್ರು ಬಂದ್ಬಿಟ್ಟು ಜಿಮ್ಮರು. ಏಯ್ ಅಲ್ಲಾಡ್ತೈತೋ ಇವ್ರು ಬಂದ್ಬಿಟ್ಟು ಕಾರ್ತಿಕ್ ಅವ್ರ ಮಕಾಡ್ ನೋಡ್ಬಿಟ್ಟು ಅಮ್ಮ ಯಾಕತ್ತಾರ ಅನ್ಕೊಂಡು ಇದ್ದಿದ್ರೆ ಅಷ್ಟೇ, ಒಳಗಡೆ ಮಾತ್ರ ಗೊತ್ತಿರೋದು ನಮ್ಕ. ಇವನ್ ಬಂದ್ಬಿಟ್ಟು ವಿಶಾಲು, ಇವನ್ಗೆ ಏನಂದ್ರೆ ನಾವ್ ಎಲ್ಲರದ್ದು ಜಿ ಪಿ ಎಸ್ ಅವನತ್ರನೇ ಇರೋದು, ಯಾವಾಗ ಏನಂತ ಕೇಳಿದ್ರೆ ಕರೆಕ್ಟ್ ಆಗಿ ಅಂತಾನೆ. ಇವ್ ನಮ್ಮಿಬ್ರು ಫ್ರೆಂಡ್ಸ್ ಇದಾರೆ. ಹೇಳು ಡೈಲಾಗ್ ಹೇಳು. ಡೈಲಾಗ್ ಏನಂದ್ರೆ ಬಂದಿದ್ದಾನೆ ಸುಮ್ನೆ ಸುಮ್ನೆ ಇರೋ. ಏ ನಿಮ್ ಬರೀ ಇದೇ ಆಯ್ತಲ್ಲ ನೈಟ್ ಎಲ್ಲ ನೋಡೋ ಬೆಳಗ್ಗೆ ಬಂದ್ ಮಾಡೋ ಒಂದು ಬರೀ ಇದ್ದೇ ಆಯ್ತಪ್ಪ ಸ್ವಾಮಿ. ಇವರೆಲ್ಲ ಕಾಲೇಜ್ ಮುಗಿಸ್ಕೊಂಬರ್ದವ್ರೆ, ನಾನು ಒಂದ್ ವಾರ ಎರಡು ವಾರ ಮೂರು ವಾರ ಇಂದ ಕಾಲೇಜ್ಗೆ ಹೋಗಿಲ್ಲ. ಬಾಯಾಗ ಬರ್ತ ಅಸ್ತಿಕ ಬಸ್ತಿ ಬ್ರೋ. ಒಳ್ಳೆ ಕೊಂತೀರಿ ನನ್ನ ಮಗ್ನು. ಏನು ಬರೀ ಬರೀ ಹೋಗೋಣ. ಏನಂದ್ರೆ ಬೆಳಗ್ಗೆಯಿಂದ ಮಾಡೋಣ ಅನ್ಕೊಂಡಿದ್ವಿ, ಒಬ್ಬನೇ ಮಗ ಭಯ, ಫೋನ್ ತೆಗ್ರೆ ಎಲ್ಲರೂ ನೋಡ್ತಾರೆ. ಬೆಳಗ್ಗೆಯಿಂದ ಮಾಡೋಣ ಅನ್ಕೊಂಡಿದ್ವಿ. ಏ ಅಷ್ಟೆಲ್ಲ ಡೀಪ್ ಹೋಗ್ಬಾರ್ದು. ನೆಕ್ಸ್ಟ್ ಬರ್ರಿ ಲೇಟ್ ಆಗ್ತೈತಿ, ಆಮೇಲೆ ಮನೆ ಕರ್ಕೊಂಡು ಹೋಗೋರು ಯಾರು ಇಲ್ಲ ಅಂತ. ಇವಂದೇನಂದ್ರೆ ಬಾಡಿಯಲ್ಲಿ ಅವಾಗಿನ ಬರೀ ಇಂಥವೇ ಇರೋ ನಿನ್ಲೆ. ಕಾರ್ತಿಕ್ ಇವಾಗ ಎಲ್ಗೋಗೋಣ ಅಂತ ಇದೀರಿ? ನಾವು ಈಗ ಕಿಂಗ್ಸ್, ನಮ್ ಕ್ವೀನ್ಸ್ ಇಲ್ಲ ಸೊ ಕಿಂಗ್ಸ್ ಹೋಗ್ತಾ ಇದೀವಿ. ಕಿಂಗ್ಸ್ ಈಸ್ ಓನ್ಲಿ ಫಾರ್ ಕಿಂಗ್ಸ್. ಈ ರೋಡಕ್ಕೆ ಬಂದರೆ ಬರೀ ವ್ಲಾಗರ್ಸು, ಫೋಟೋಶೂಟು, ಅದು ಇದು ಎಲ್ಲರೂ ಮನೆಗೆ ಹೋಗ್ತಾಯಿದ್ರಿ. ಜಾಯ್ನ್ ಆಗು. ಎಲ್ಲರೂ ಮನೆಗೆ ಹೋಗ್ತಾಯಿದ್ರಿ. ಇವನು ಒಬ್ಬ ಅವನೇ ಅಲ್ಲ, ಅದೇನು ಬಾಡಿ ಒಳಗಡೆ ಆಯಿತು ಅವಾಗಿಂದ 30 ಅಂತೆ, 40 ಅಂತೆ, 50 ಅಂತೆ, 60 ಅಂತೆ. ಇನ್ನೊಂದು ಫ್ಯಾಮಿಲಿ ಸರಿ ನೋಡ. ಇವನ್ನೆಲ್ಲ ಬೀಪ್ ಮಾಡ್ತಿದ್ದೆ ಬಿಡಿ, ಪರವಾಗಿಲ್ಲ. ಹಾಂ ನನಗೆ ಸ್ವಲ್ಪ ಕಷ್ಟ ಕೊಡ್ತಾನೆ. ಏ ನನ್ ಜೊತೆ ಶೇರ್ ಮಾಡ್ರು, ಏನ್ ಮಾತಾಡ್ತಾ ಇದ್ದೀರಾ? ಗೋಲ್ಗುಪ್ಪ ಒಳಗೆ ಪಾನಿ ಬದ್ಲು ಆಲ್ಕೋಹಲ್ ಹಾಕೊಂಡ್ಬಿಡ್ರು. ಹ್ಞೂ ಬಸ್ ತಗಿಡ್ದೈತೆ ಅನ್ಕೋ, ಸೈಡ್ಸ್ ಬರ್ದ್ರೆ ಒಳಗಡೆ ಫಿಲ್ಲು. ಹಾಂ ಖಾರ ಹೂವು ಆಲೂಗಡ್ಡೆ ಹಂಗೆ ಇಲ್ಲೆಲ್ಲ ಅಂಥವ್ರೆ ಬರೋದು. ಏಯ್ ಕರೆಕ್ಟಾಗಿ ಮಾತಾಡ್ತು, ಹೋಗಪ್ಪ ಇವನತ್ರ ನಿಂತ್ಕೊಳಲ್ಲ ನಾನು. ಬೀಪ್ ಮಾಡು. ಏಯ್ ಹೋಗ ಅಂದೇ ಕಷ್ಟ. ಸೊ ಇವನು ವಿಶಾಲು, ಅದು ಒಂದು ಬ್ಲಾಗ್ ಹಾಕ್ತಿದ್ದೀನಿ. ಯಾಕೆ ಏನೇ ಇವನ ಹೆಸರು ಆದಿತ್ಯ ಅಂತ ಕಮೆಂಟ್ ಅಲ್ಲಿ ಹಾಕಿ ಆದಿತ್ಯ ಬಗ್ಗೆ ಏನ್ ನಿಮ್ಗೆ ಅನ್ಸ್ತೈತೆ ನೋಡಿ ನೋಡಿ. ಏನು ತೋರಿಸ್ತಾ ಇಲ್ಲ ಕೂಡ, ಎಲ್ಲ ಒಳಗೆ ಇಟ್ಕೊಂಡವನೇ. ನಮ್ಮ ಕ್ಲಾಸ್ ಚೈಲ್ಡ್. ಯಾರು ನೀನ್? ಅಲ್ಲಲ್ಲಿ ಆದಿತ್ಯ. ಏನೇ ಯಾಕೆ ಬೇಕಾ? ಬಾತ್ ಬಿಚ್ಚಿ ತೋರಿಸಿದಿ. ಆಯ್ತಾಯ್ತು ಶೂಣ. ಎಲ್ಲೋ ಕಿಂಗ್ ಸೌ ಬೇಗ ಎಲ್ಲ 300 ರುಪೀಸ್ ಎತ್ಕೊಂಡು ಕಿಂಗ್ಸ್ ಅಂತೆ.
ಸರಿ ಇವ್ರದ್ದೇನೋ ಪ್ಲ್ಯಾನ್ ಅಂತೆ, ಎಲ್ಲ ಮುಗಿಸ್ಕೊಂಡು ಪ್ಲ್ಯಾನ್ ಎಲ್ಲ ಆಗಿದಾದ್ಮೇಲೆ ಸಿಗೋಣ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ವೀಡಿಯೋ ಮಾಡ್ತಾ ಇದ್ದಿದ್ದಿಲ್ಲ, ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೆ. ಇವ್ರ ಕಡಿಮೆ ನನಗೆ ಇಲ್ಲಿ ಕಳಿಸಿದ್ರು. ಸರಿ ಬರೋದ. ಏಯ್ ಇವನೇನು ಹಂಗೆ ನೋಡ್ತಾವ್ ನನ್ಕ. ಸರಿ ಬಾಯ್. ಹಿಂಗ್ಸಲ್ಲಿ ಹೋಗಿ ಊಟ ತಿನ್ನೋಣ ಅಂತ ಅನ್ಕೊಂಡವ್ರೆ. ವಿಶಾಲ್ 500 ಬೆಸ್ಟು. ಫೈನಲಿ ನಮ್ಮ ಇವಾಗ ಮುಗಿಸ್ಕೊಂಡು ಕೆಲಸ ಕೇಳಿಸ್ತಾ ಇತ್ತು. ಇಲ್ಲೋ ನನ್ನ ವಾಯ್ಸು ಇವತ್ತು ಚರಣ್ ಹೆಂಗೆ ಕಾಣಿಸ್ತಾವ್ ನೋಡಿ. ಚರಣ್ ದ ಡಿಂಪಲ್ ಬಾಯ್. ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂತ ಹೇಳ್ತಾ ಇದ್ರೆ, ಎಷ್ಟು ದಿನ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ತುಂಬ ರೀಸನ್ಸ್ ಇದೆ. ಇವಾಗ ಎಲ್ಲಿದ್ದೀರಂದ್ರೆ ಕಾಡ್ಗೋಡಿ ಟ್ರಿಪ್ ಪಾರ್ಕಿಂದ ತಗೊಳ್ತಾ ಇದ್ದೀನಿ. ಏನಕ್ಕಂದ್ರೆ ನಮ್ಮ ಅಣ್ಣ ಇಲ್ಲಿ ಇಲ್ಗೋ ಕೆಲ್ಸದ ಮೇಲೆ ಆಚೆ ಹೋಗ್ಬಿಟ್ಟು ಮೆಟ್ರೋಯಿಂದ ಬಂದ್ಬಿಟ್ಟು ಇವಾಗ ಕಾಡ್ಗೋಡಿ ಟ್ರಿಪ್ ಪಾರ್ಕಲ್ಲಿ ಇದ್ದಾವನೆ. ಸೌಂಡ್ ಜಾಸ್ತಿ. ಸರಿ ಮನೆಗೆ ಹೋಗ್ಬಿಟ್ಟು ಸಿಗೋಣ. ಸರನೇನೋ ಅಂತವ್ನೆ ನೋಡಿ ಗೈಸ್, ಎಷ್ಟು ಟ್ರಾಫಿಕ್ಕು. ಇದು ಬಂದುಬಿಟ್ಟು ಇಲ್ಲಿ ಇನ್ನೂರು ಕಾಳ್ಗೋಡಿ ಟ್ರೀ ಪಾರ್ಕ್ ರೈಲ್ವೆ ಸ್ಟೇಷನ್ ಇಲ್ಲ ಮೆಟ್ರೋ ಸ್ಟೇಷನ್. ಇವಾಗ ಸಿಗಲ್ಲ ಫುಲ್ ಕಾಲೇಜು. ಹಾಂ ನಾನು ಸಿಗ್ತೀನಿ, ಇವನು ಸಿಗಲ್ಲ. ಟ್ರಾಫಿಕ್ ಬೆಂಗಳೂರು. ದಿಸ್ ಈಸ್ ಬೆಂಗಳೂರು, ಬೆಂಗಳೂರು ಅಷ್ಟೇ ಇಲ್ಲ. ವೈಟ್ ಫೀಲ್ಡ್ ಕಡೆ ಎಲ್ಲ ಜಾಸ್ತಿ ಟ್ರಾಫಿಕ್.